ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆದು ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿದೆ. ಇದು ಸರ್ಕಾರದ ಕಡೆಯಿಂದ ವಾರ್ನಿಂಗ್ ಅಂತಾದರೂ ಅನ್ಕೋಬೋದು ನೀವು. ಯಾಕಂದರೆ ಇಷ್ಟು ದಿನದಿಂದ ನೀವು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಿದ್ರಿ. ಇದ್ರ ಬಗ್ಗೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಶಿಬಿರ ಇಂದಿನಿಂದ ರಾಜ್ಯಾದ್ಯಂತ ಆರಂಭಗೊಂಡಿದ್ದು, ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಲಗಾ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಶಿಬಿರಕ್ಕೆ ಚಾಲನೆ ನೀಡಿದೆ. ನೋಡಿ, ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಇದ್ರ ಮುಂಚೆ ಒಂದು ಟ್ವೀಟ್ ಮಾಡಾದ್ರೆ ತಿಳಿಸಿದ್ರು. ಮೊದಲು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದ್ ಸೆಕೆಂಡ್, ನಿಮ್ಗೆ ಆ ಒಂದು ಟ್ವೀಟ್ ಆದ್ರೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬಹುದು ನೀವು, ಇಲ್ಲಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಡಿಸೆಂಬರ್ 27ರಿಂದ 29ರವರೆಗೆ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಶಿಬಿರ ನಡೆಯಲಿದ್ದು, ಈ ಶಿಬಿರದಲ್ಲಿ ಪ್ರಮುಖವಾಗಿ ಆಧಾರ್ ಜೋಡಣೆ, ಬ್ಯಾಂಕಿಂಗ್ ಸಂಬಂಧಿಸಿದ ತೊಂದರೆ, ಇಕೆವೈಸಿ ಅಪ್ಡೇಟ್, ಹೊಸ ಬ್ಯಾಂಕ್ ಖಾತೆ ಸಂಪರ್ಕ ಮುಂತಾದ ಅಡೆತಡೆಗಳನ್ನು ನಿವಾರಿಸಿ ಗೃಹಲಕ್ಷ್ಮಿ ಯೋಜನೆದು ನಿಮ್ಗೆ ಹಣ ಬರೋ ರೀತಿ ಆದ್ರೆ ಇಲ್ಲಿ ಮಾಡ್ಕೊಡ್ತಾರೆ. ನೀವು ಮಾಡಬೇಕಾಗಿರುವಂತಹ ಕೆಲಸ ನೋಡಿ, ಇಲ್ಲಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಶಿಬಿರ ಡಿಸೆಂಬರ್ 27ರಿಂದ 29ರವರೆಗೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ, ಅಂದ್ರೆ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಸಮಸ್ಯೆಗಳಿಗೆ ಪರಿಹಾರ. ನೋಡಿ, ನೀವಿಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಳೆದ ಮೂರು ತಿಂಗಳಿಂದ ಎಲ್ಲರೂ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರಲ್ಲ, ಈಗ ನಿಮ್ಗೊಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಏನ್ ಮಾಡಕ್ ಕೇಳಿದ್ದಾರೆ, ನಿಮ್ಗೆ ಯಾರೇನು ಸಮಸ್ಯೆ ಇದೆಯೋ ನೀವೆಲ್ಲರೂ ಅಲ್ಲಿ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ರೆಡಿ ಮಾಡಿಸ್ಕೊಂಡು ಹಣ ಪಡ್ಕೊಳ್ಳೋ ರೀತಿ ಆದ್ರೆ ಮಾಡಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ನೀವು ಕಾಮೆಂಟ್ಸ್ ಮಾಡ್ತಿರ್ತೀರಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ 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 ಅಂತ, ಇವತ್ತು ಎಷ್ಟು ಜನ ಹೋಗಿದ್ರಿ ಏನು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು. ಯಾಕಂದ್ರೆ ನೀವು ಮಾಡೋ ಕಾಮೆಂಟ್ ಇಂದ ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಕೊಟ್ಟಿರುವಂತಹ ವಾರ್ನಿಂಗ್ ಏನಂದ್ರೆ, ಈಗ 3 ದಿನಗಳ ಕಾಲ ಮಾತ್ರ ಇದನ್ನ ನಡೆಸ್ತಿದ್ದಾರೆ. ಈ ಒಂದು ಶಿಬಿರ 3 ದಿನಗಳ ಕಾಲ ಮಾತ್ರ ನಡೀತಿದೆ. ನೀವು ಇವತ್ತು ಆಲ್ರೆಡಿ ಒಂದಿನ ಮುಗಿದಿದೆ, ಡಿಸೆಂಬರ್ 27 ಮುಗಿದಿದೆ. ನಿಮ್ಗೆ ನಾಳೆ ನಾಳಿದ್ದು 28-29 ಮಾತ್ರ ಇರುತ್ತೆ. ಇವತ್ತು ಯಾರಾದ್ರೂ ಹೋಗಿಲ್ಲ ಅಂದ್ರೆ ನಾಳೆನೆ ಹೋಗಿ, ಎಲ್ಲರೂ ನಾಳೆ ನಾಳಿದ್ದು ಟೈಮ್ ನೋಡಿಕೊಂಡು ನೀವು ಈ ಒಂದು 9 ಗಂಟೆಯಿಂದ 5 ಗಂಟೆ ಒಳಗಡೆ ನೀವು ಯಾವಾಗ ಫ್ರೀ ಇರ್ತೀರೋ ಅವರು ನಾಳೆ ನಾಳಿದ್ದು ಇವೆರಡು ದಿನದಲ್ಲಿ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಈ ಒಂದು 3 ದಿನ ಮಿಸ್ ಆಗಿ ಮತ್ತೆ ನಮ್ಗೆ ಹಣ ಬರಲಿಲ್ಲ ಬರಲಿಲ್ಲ ಅಂದ್ರೆ ಯಾರು ಏನ್ ಮಾಡೋಕ್ಕಾಗಲ್ಲ, ನಿಮ್ಗೆ ಹಣ ಬರಲ್ಲ. ಮತ್ತೆ ಇದು ನೋಡಿ, ಇದು ವಾರ್ನಿಂಗ್ ಅಂತಾನೆ ಹೇಳ್ಕೋಬಹುದು ನಿಮ್ಗೆ. ಇದು ಕೊಟ್ಟಿರುವಂತದ್ದು 3 ದಿನ ಮಾತ್ರ ನಿಮ್ಗೆ ಟೈಮ್ ಇದೆ. ಪ್ರತಿಯೊಬ್ರು ಹೋಗಿ ನಿಮ್ಮದು ಯಾರ್ಯಾರಿಗೆ ಹಣ ಬಂದಿಲ್ವೋ, ಈಗಾಗಲೇ ಯಾರು ಗೃಹಲಕ್ಷ್ಮಿ ಯೋಜನೆ 1ನೇ ಕಂತು 2ನೇ ಕಂತು 3ನೇ ಕಂತು ಹಣ ಬಂದಿಲ್ವೋ ನೀವು ಹೋಗಿ ಕೇಳಿ. ಮತ್ತೆ ಯಾರು ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿಲ್ವೋ ನೀವು ವೇಟ್ ಮಾಡಿ, ಯಾಕಂದ್ರೆ ಇನ್ನು ಯಾರಿಗೂ 4ನೇ ಕಂತಿನ ಹಣ ಬಂದಿಲ್ಲ. ಅದರಿಂದ ನೀವೇನು ಹೋಗಿ ಕೇಳಬೇಡಿ, 4ನೇ ಕಂತು ಮಾತ್ರ ಯಾರಿಗೆ ಬಂದಿಲ್ವೋ, ನೀವೇನು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕೇಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಇವು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ಇದು ನಿಮ್ಗೆಲ್ಲರಿಗೂ ಇದೊಂದು ವಾರ್ನಿಂಗ್ ಅಂತಾನೆ ಹೇಳ್ಕೋಬಹುದು. ಈ 3 ದಿನಗಳ ಒಳಗಡೆ ನೀವು ಅಪ್ಲಿಕೇಶನ್ ರೆಡಿ ಮಾಡಿಸ್ಕೊಂಡು ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ಕೋಬೇಕು. ಇಲ್ಲ ನಾವು ಹೋಗಲ್ಲ, ಹಣ ಬರ್ತಿಲ್ಲ ಬರ್ತಿಲ್ಲ ಅಂತ ಡೈಲಿ ಇದೇ ರೀತಿ ಹೇಳ್ಕೊಂಡಿರ್ತೀವಿ ಅಂದ್ರೆ ಯಾರಿಗೂ ಹಣ ಬರಲ್ಲ. ಅದರಿಂದ ಪ್ರತಿಯೊಬ್ರು ಯಾರ್ಯಾರಿಗೆ ಹಣ ಬಂದಿಲ್ವೋ ಪ್ರತಿಯೊಬ್ರು ಹೋಗಿ, ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ 3 ದಿನ ನೀವು ಮಿಸ್ ಮಾಡಿದೀರಾ ಅಂದ್ರೆ ಆಲ್ರೆಡಿ 1 ದಿನ ಮುಗೀತೀನಿ. 2 ದಿನದಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಅನ್ನ ರೆಡಿ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಮತ್ತೆ ಯಾವತ್ತಿಗೂ ಅಮೌಂಟ್ ಆದ್ರೆ ಬರಲ್ಲ. ಅದರಿಂದ ಈ ಒಂದು ಸ್ಥಿತಿ ಈಗ ಏನೇನಿದೆ, ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನ ಹೋಗಿ ತಿಳ್ಕೊಳ್ಳಿ. ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ, ಆಧಾರ್ ಜೋಡಣೆ ಮಾಡೋದಿದ್ರೆ ಅವರೇ ಆಧಾರ್ ಜೋಡಣೆ ಬೇಕಾದ್ರೆ ಮಾಡಿಕೊಡ್ತಾರೆ. ನಿಮ್ಗೇನೇ ಇಕೆವೈಸಿ ತೊಂದರೆ ಇದ್ರೂ ಅದರನ್ನು ಕೂಡ ಮಾಡಿಕೊಡ್ತಾರೆ. ಎಲ್ಲರೂ ಇದನ್ನ ಮೈಂಡಲ್ಲಿ ಇಟ್ಕೊಂಡು ನಾಳೆನೆ ಹೋಗಿ, ನಾಳಿದ್ದು ಕೂಡ ಬೇಡ, ನಾಳೆನೆ ಹೋಗಿ ರೆಡಿ ಮಾಡಿಸ್ಕೊಂಡು ಬನ್ನಿ. ನಾಳೆ ಏನಾದರೂ ನಿಮ್ಗೇನಾದರೂ ಎಮರ್ಜೆನ್ಸಿಯಿಂದ ಹೋಗೋಕ್ಕಾಗಲಿಲ್ಲ ಅನ್ನೋದಾದರೆ ನಾಳಿದ್ದು ಹೋಗಿ, ಓಕೆನಾ? ಆಯ್ತಾ? ಈ ನೋಡಿ, 2 ದಿನಗಳಲ್ಲಿ ಅಪ್ಲಿಕೇಶನ್ಸ್ ರೆಡಿ ಮಾಡಿಸ್ಕೊಳ್ಳಿ. ಇವತ್ತು ಯಾರ್ಯಾರು ಹೋಗಿದ್ರಿ, ನಿಮ್ಗೇನೇನು ಗ್ರಾಮ ಪಂಚಾಯತಿಯಲ್ಲಿ ಹೇಳಿದ್ರು ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ